ರುದ್ರೇಶ್ ಕೊಲೆ ಪ್ರಕರಣವನ್ನ ಬೆನ್ಹತ್ತಿದ ಪೊಲೀಸರು ಹತ್ತತ್ರ 80ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ಮಾಡ್ತಾರೆ. ಆದರೆ ಅವರಲ್ಲಿ ಯಾರೂ ಕೂಡ ರುದ್ರೇಶ್ ಕೊಲೆಗೆ ಕಾರಣವಾಗಿರಲಿಲ್ಲ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದ ಪೊಲೀಸರಿಗೆ ಕೆಲವೊಂದು ಸಿಸಿಟಿವಿ ದೃಶ್ಯಗಳು ಸಿಗುತ್ತೆ. ಆ ದೃಶ್ಯದಲ್ಲಿ ಸೆರೆಯಾಗಿತ್ತು ರುದ್ರೇಶ್ ಕೊಲೆಯ ಪಾತಕಿಗಳ ದೃಶ್ಯ. ಬೆಂಗಳೂರು ಪೊಲೀಸರು ರುದ್ರೇಶ್ ಕೊಲೆ ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಿದ್ರು ಕಣ್ರಿ. ಅಷ್ಟೇ ಯಾಕೆ, ಈ ಹಿಂದೆ ಆರ್ಎಸ್ಎಸ್ ಕಾರ್ಯಕರ್ತರ ಕೊಲೆ ಪ್ರಕರಣಕ್ಕೂ ರುದ್ರೇಶ್ ಕೊಲೆ ಪ್ರಕರಣಕ್ಕೂ ಏನಾದರೂ ಲಿಂಕ್ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು, ಹಳೆ ರೌಡಿಗಳನ್ನ ವಿಚಾರಣೆ ಮಾಡಿದ್ರು. ಆದ್ರೆ ಕೊಲೆ ಪಾತಕಿಗಳು ಯಾರು ಅನ್ನೋ ಸುಳಿವು ಸಿಗೋದಿಲ್ಲ. ನಂತರ ರುದ್ರೇಶ್ ಕೊಲೆ ನಡೆದ ಜಾಗದಲ್ಲಿದ್ದ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆ ದೃಶ್ಯಗಳೇ ಇವತ್ತು ಪಾತಕಿಯನ್ನ ಅರೆಸ್ಟ್ ಮಾಡಲು ಪೊಲೀಸರಿಗೆ ಸಹಾಯವಾಗಿದ್ದು. ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ಮಾಡುವಾಗ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯ ಪೇದೆಯೊಬ್ಬ ಆ ದೃಶ್ಯದಲ್ಲಿ ಸೆರೆಯಾಗಿದ್ದ ಪಾತಕಿಯೊಬ್ಬನನ್ನ ಕಂಡುಹಿಡಿತಾರೆ. ತಕ್ಷಣ ಆತನ ಹಿನ್ನೆಲೆಯನ್ನ ಪತ್ತೆ ಮಾಡಿದ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಆಗಲೇ ರುದ್ರೇಶ್ ಕಿಲ್ಲರ್ಸ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿತ್ತು. ಇಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಷಯವೊಂದನ್ನ ಹೇಳಲೇಬೇಕು ಕಣ್ರಿ. ಸಿಸಿಟಿವಿಯಲ್ಲಿ ಸಿಕ್ಕಿಬಿದ್ದ ಪಾತಕಿ ಸ್ವಲ್ಪ ಕುಂಟು ನಡೆಯೋ ಪ್ರಾಬ್ಲಮ್ ಇತ್ತು.